ತಂಗಿ ತಂಗಿ ತಗೋ ಈ ಸುಡು ಬಿಸಿಲಿಗೆ ಈ ತರ ನಿಂಬೆ ಹಣ್ಣಿನ ಪಾನಕ ಕುಡಿತಾ ಇದ್ರೆ ಆ ಸ್ವರ್ಗ ಮನೆ ಮಧ್ಯ ನರಕ ಔಟ್ಸ ಮನುಷ್ಯನ ಇಟ್ಕೊಂಡು ಸ್ವರ್ಗದ ಬಗ್ಗೆ ಮಾತಾಡ್ತಿದಿರಲ್ಲೋ ನಿಬಿಲ್ ಜ್ಯೂಸ್ ಕುಡ್ಕೊಂಡು ಆರಾಮಾಗಿ ಕೂತಿದ್ದೀರಲ್ಲ ನಿಮಗೆ ಏನು ಅನ್ಸ್ತಿಲ್ವಾ ನಿಮ್ಮಗಳಿಗೆ ಹೃದಯ ಅಲ್ವಾ ಅದರ ಜಾಗದಲ್ಲಿ ಏನು ಇಟ್ಕೊಂಡು ಸತ್ತಿದ್ದೀರಾ ರೇ ನಿಮ್ಮ ಕಥೆ ಅವತ್ತೇ ಮುಗಿತು ತಾನೆ ಸುಮ್ಮನೆ ಇಲ್ಲಿ ಜಗಳ ಮಾಡಕ ಬಂದಿದ್ದೀರಾ हुचाट हाउ सर नोडर कण्डे हुचाटने मग माडी मेचोटना कर्क बंद मन क्षमे केसिदीन ताने हाँ केसद्री हाद्री अली कते मुगीतु अन्कंड्रा मुग्दिल्ल सर मुंदुवरीतु एनम्मा हेळ्ता सत्य सर निम् गेस्ट हौस्गे निम् हेसरु हेळि नीवु नोंदु मनेयिंद दूर आगिद्दीर अन्नो सुळ्ळाडि कर्सको मग ऐन गा सर ಎಚ್ಚರ 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 ಮರ್ಯಾದೆಗೆ ಬೈ ಬೈ ಹೇಳಿ ಕಾಸಿನ ಕವರ್ ತಗೊಂಡು ಕಂಡವರಿಗೆ ಹಾಯ್ ಹಾಯ್ ಹೇಳೋ ಇಂತವರಿಂದ ಎಚ್ಚರ ಎಚ್ಚರ ಹೆತ್ತವರೇ ಇದು ನೀವು ಬೆಳೆಸಿದ ನಿಮ್ಮ ಮಕ್ಕಳಾಟ ರಾಸಲೀಲೆಗಾಗಿ ಗೆಸ್ಟ್ ಹೌಸ್ ಗೆ ಹೋಗುತ್ತಿರುವ ಬೆಸ್ಟ್ ಹುಡುಗಿಯ ಡಿಸೆಂಟ್ ಅವತಾರ
ಕದ್ದು ಮುಚ್ಚಿ ನಡೆಯುವ ಕಳ್ಳಾಟದ ಕುಚ್ಚು ಕುಚ್ಚು ಕಹಾನಿ. ಅಮಾಯಕಿ ಒಳಗಿನ ಆಟಕ್ಕೆ ರಸಿಕನ ನಾಯಕಿ. ಅವನ ಬಾಯಕ್ ಮುಂಚೆ ಅವನ ಕೆಟ್ಟದರಲ್ಲಿ ನಡೆಸ್ತಾರಲ್ಲ ವಿಚಾರಿಸಿ ಸರ್. ಅವಳು ಅಂದ್ರೆ ನಿಮ್ ಶ್ರೀಮತಿ ದಿ ಗ್ರೇಟ್ ಭಾನುಮತಿ. ಮಗನ್ ತಪ್ಪುಗಳನ್ನ ಕ್ಷಮಿಸ್ದೆ ಅದು ನಿಮ್ ಕಣ್ಣಕ್ ಕಾಣದೇ ಇರೋ ತರ ಮರೆ ಮಾಚ್ತಾ ಮಗ ಲದ್ದಿ ತಿನ್ ಬಂದ್ರು ಮುದ್ದಾಡ್ತಾ ಅದೇ ಸರಿ ಅಂತ ಸಮಾಜಕ್ಕೊಬ್ಬ ಕಣ್ಕನ ಕೊಡುಗೆ ಕೊಡ್ತಿರೋ ಮಹಾತಾಯಿ ದಿ ಗ್ರೇಟ್ ಭಾನುಮತಿ ಮಿನಿಸ್ಟರ್ ಸರ್. ಒಬ್ಬ ಮಗ ನೆಟ್ಟಕ್ ಬೆಳ್ಸಕ್ ಯೋಗ್ಯ ತೇಳ್ದಾರ ಒಂದ್ ಹೆಣ್ಣು ಅನ್ಕೊಂಡಿದ್ದೆ. ಸಮಾಜ ಉದ್ಧಾರ ಮಾಡ್ತಿರೋ ಮಂತ್ರಿ ಮನೇಲಿ ಅವನ್ಗೆ ಗೊತ್ತಾಗ್ದೆ ಸಮಾಜನ ಹಾಳು ಮಾಡ್ತಾ ಇರೋದನ್ನ ಕಳಿಸ್ತಿರೋ ಟ್ರೈನಿಂಗ್ ಸೆಂಟರ್ ನಡೆಸ್ತಿರೋ ನಮ್ಮ ಅಪ್ಪ ವಿಷ ಕುಡಿದು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಅಮ್ಮ ಏನು ತಿಂದೆ ಗೋಳಾಡ್ತಿದ್ದಾಳೆ. ಅಪ್ಪ ಏನಾದ್ರೂ ಪ್ರಾಣ ಬಿಟ್ರೆ ನಾನು ಇರಲ್ಲ ಅಂತ ಗೋಳಾಡ್ತಿದ್ದಾಳೆ.
ಆದ್ರೆ ಇದೆಲ್ಲ ಮಾಡಿ ನಿನ್ ಮಗಂಗೆ ಸ್ವರ್ಗ ಸುಖ ಸಿಗ್ತಾ ಇದೆ. ಹೇಳಿದ್ ಕೊಡ್ತಿದ್ದೆ ಅಂತ ಮಗ ಮೆರಿತಿದ್ದಾನೆ, ಸಂಸಾರ ನೆಟ್ಟಗೆ ನಡೆಸಿದಾಳೆ ಅಂತ ಗಂಡ ಅನ್ಕೊಂಡಿದ್ದಾರೆ. ಇದ್ರ ಮಧ್ಯೆ ವಿಷ ಅರಿತಿರೋಳ್ ನೀನು, ನಿನ್ನಿಂದ ಹಾಳಾಗ್ತಿರೋನ್ ಅವನು. ಇವನಿಂದ ಸಮಾಜ, ಇದರಿಂದ ನೀನ್ ಸಾಧಿಸೋದೇನು? ನೋಡು ಮರ್ಯಾದೆ, ಮರ್ಯಾದೆ ಯಾರಿಗೆ? ಇವಳಿಗೆ. ಇವಳಗ್ ಮರ್ಯಾದೆ ಕೊಟ್ರೆ ನನಗ್ ಮರ್ಯಾದೆ ಇಲ್ಲ. ಇಷ್ಟಕ್ಕೂ ಅಡ್ಡರಲ್ಲಿ ಹೋಗೋರ್ಗೆ ಬುದ್ಧಿ ಹೇಳ್ಬೋದು, ಆದ್ರೆ ತಾನೇ ಅಡ್ಡರಲ್ಲಿ ಕೂತಿದ್ರೆ ಬುದ್ಧಿ ಹೇಳಕ್ಕಾಗತ್ತಾ? ಬಾಂಬ್ ಹಾಕೋ ಬುದ್ಧಿ ವಿಜಯ್ಗಿದೆ, ಅವನಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ಈ ಜೀವಂತ ಬಾಂಬ್ನ ತಯಾರು ಮಾಡಿರೋಳ್ಗೆ ಇನ್ಯಾವ ಶಿಕ್ಷೆ ಕೊಡ್ಬೇಕು? ಅಲ್ಲಮ್ಮ, ಮಗ ಕೆಟ್ಟೋದನ್ನೋ ಕಾರಣಕ್ಕೆ ನನ್ನ ತಂಗಮ್ಮನ್ಗೆ ಏನಕ್ಕೆ ಬೈತಿ? ಅವಳದೇನ್ ತಪ್ಪು? ಈಗೇನ್ ಮಾಡಕ್ ಸಾಧ್ಯ ಇಲ್ಲ, ಮಾಡಿದಿದ್ರೆ ಅವಾಗ್ಲೇ ಮಾಡ್ಬೇಕಿತ್ತು. ಮೇಷ್ರು ಕಾರ್ ಸುಟ್ಟಾಗ, ಕಾಲೇಜಲ್ಲಿ ಕಾಪಿ ಹೊಡೆದಾಗ, ನನ್ ಮೇಲೆ ಪೆಟ್ರೋಲ್ ಸುರಿದಾಗ, ಕಾಲೇಜ್ನ ಬಾರ್ ಮಾಡ್ಕೊಂಡಾಗ, ರಿಪೇರಿಗೆ ಜಾಗ ಸಿಗ್ತಾ ಹೋಗುತ್ತೆ, ಆದ್ರೆ ರಿಪೇರಿ ಮಾಡೋನ್ಗೆ ಬುದ್ಧಿ ಇಲ್ದಾಗ್ಲೇ ಇವನಂತ ನೀಚ್ನಿಂದ ನಮ್ಮಂತ ಫ್ಯಾಮಿಲಿಗಳ ಹಾಳಾಗೋದು. ಗೀತಾ, ನೀನು ಹೇಳಿದ್ದು ನನ್ಗೆ ಅರ್ಥ ಆಯ್ತು. ನನಗೆ ರಿಪೇರಿ ಮಾಡೋ ಬುದ್ಧಿ ಇದೆ. ಸಮಾಜ ತಿದ್ದವನ ಮನೇಲಿ ಇಂಥ ಸಮಾಜಘಾತಕರು ಬೆಳಿಬಾರ್ದು. ಈಗಲೇ ಪೊಲೀಸಿಗೆ ಫೋನ್ ಮಾಡಿಸಿ ಇವನನ್ನ ಒಳಗಡೆ ಹಾಕಿಸ್ತೀನಿ, ಇವನಿಗೆ ಶಿಕ್ಷೆ ಕೊಡಿಸ್ತೀನಿ. ಇಂಥವ್ರು ಬದುಕಿರಬಾರ್ದು. ಇವನನ್ನ ಸರ್ ವಿಜಯ್ ವಿಷಯ ನನಗ್ ಬಿಡಿ. ಆ ದುಃಖಕ್ಕೆ ಸರಿಯಾದ ಶಿಕ್ಷೆ ದೊಕ್ಕುತ್ತೆ.